ನಾವು ಇವತ್ತು ಒಂದು ಜನಪ್ರಿಯ ಮತ್ತೆ ಬಹಳಷ್ಟು ಸುದ್ದಿಯಲ್ಲಿ ಇರುವ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಬಗ್ಗೆ ಮಾತಾಡ್ತಾ ಇದೀವಿ ನಮಸ್ಕಾರ ಸ್ವಾಗತ ಕನ್ನಡ ರೈಸ್ ಪಾಕೆ ದಿಸ್ ಇಸ್ ಭರದ್ವಾಜ್ ಅಂಡ್ ದಟ್ ಇಸ್ ದ ಓಲಾ S1 ಪ್ರೋ ಎಲೆಕ್ಟ್ರಿಕ್ ಸ್ಕೂಟರ್ ಏನಪ್ಪ ಈ ಸ್ಕೂಟರ್ ಆಗಲೇ ಲಾಂಚ್ ಆಗಿ ಒಂದು ವರ್ಷ ಆಗಿದೆ ಬಟ್ ಇನ್ನ ಇವಾಗ ರಿವ್ಯೂ ಮಾಡ್ತಾ ಇದೀವಿ ನಾವು ಅಂತ ಅನ್ಕೊಂಡಿದ್ರೆ ಆಕ್ಚುಲಿ ಇದು ಒಂದು ಅಪ್ಗ್ರೇಡೆಡ್ ಸ್ಕೂಟರ್ ನಿಮಗೆ ಹೊರಗಡೆಯಿಂದ ಕಾಣಿಸದೇ ಇದ್ರೂ ಇದರ ಅಪ್ಗ್ರೇಡ್ ಇರೋದು ಇದರ ಇನ್ಫೋಟೈನ್ಮೆಂಟ್ ಸ್ಕ್ರೀನ್ನಲ್ಲಿ ಏನಿದು ಅಪ್ಡೇಟ್ಸ್ ಅಂತಂದ್ರೆ ಇದಕ್ಕೆ ಒಂದು ಇವಾಗ ಎಂಟರ್ಟೈನ್ಮೆಂಟ್ ಅಪ್ಡೇಟ್ ಕನ್ವೀನಿಯನ್ಸ್ ಅಪ್ಡೇಟ್ ಮತ್ತೆ ಒಂದು ರೈಡಬಿಲಿಟಿ ಅಪ್ಡೇಟ್ನ ಕೊಟ್ಟಿದ್ದಾರೆ ಏನೆಲ್ಲ ಈ ಅಪ್ಡೇಟ್ಸ್ ಅಂತ ಈ ವಿಡಿಯೋನಲ್ಲಿ ನಿಮಗೆ ಹಂತವಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಶುರು ಮಾಡೋಣ ಸೋ ಇದು ಅಪ್ಡೇಟ್ ಆಗಿರೋದು ಇವಾಗ ಮೂವ್ ಓಎಸ್ 2.0 ಏನಿದೆ ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಅಲ್ಲಿ ಅದನ್ನ ಇದರಲ್ಲಿ ರೋಲ್ ಔಟ್ ಮಾಡಿದ್ದಾರೆ ಈ ಸ್ಕೂಟರ್ ನಮಗೆ ಆ ಒಂದು ಅಪ್ಗ್ರೇಡ್ ಸಾಫ್ಟ್ವೇರ್ ಜೊತೆ ಇವಾಗ ಓಲಾ ಅವರು ಕೊಟ್ಟಿದ್ದಾರೆ ಟೆಸ್ಟ್ ಮಾಡೋದಕ್ಕೆ ಇದರಲ್ಲಿ ನಾನಾಗಲೇ ಹೇಳಿದಂಗೆ ಮೂರು ಹಂತದಲ್ಲಿ ಅಪ್ಡೇಟ್ಸ್ಗಳು ಕೊಟ್ಟಿದ್ದಾರೆ ಎಂಟರ್ಟೈನ್ಮೆಂಟ್ ಕನ್ವೀನಿಯನ್ಸ್ ಮತ್ತು ರೈಡಬಿಲಿಟಿನಲ್ಲಿ ಫಸ್ಟ್ ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಈ ಮೂವ್ಓಎಸ್ 2.0 ಅಪ್ಡೇಟ್ ಏನಿದೆ ಎಕ್ಸಿಸ್ಟಿಂಗ್ ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ ಕಸ್ಟಮರ್ಸ್ ಮತ್ತು ಹೊಸ ಎಲೆಕ್ಟ್ರಿಕ್ ಸ್ಕೂಟರ್ ಕಸ್ಟಮರ್ಸ್ ಇಬ್ಬರಿಗೂ ಕೊಡ್ತಾರೆ ಇದರಲ್ಲಿ ಆಗಲೇ ಹಾರ್ಡ್ವೇರ್ ಅಪ್ಡೇಟ್ಸ್ ಏನು ಬೇಕೋ ಅದನ್ನು ಆಗಲೇ ಸ್ಕೂಟರಲ್ಲಿ ಕೊಟ್ಟಿದ್ದಾರೆ ಜಸ್ಟ್ ಒಂದು ಸಾಫ್ಟ್ವೇರ್ನಿಂದ ಮಾತ್ರನೇ ಈ ಫೀಚರ್ಸ್ಗಳನ್ನ ಅನ್ಲಾಕ್ ಮಾಡ್ತಾ ಇರೋದು ಅವರು ಅದ್ರ ಜೊತೆಗೆ ಯಾವಾಗ ನಿಮಗೆ ಈ ಅಪ್ಡೇಟ್ ಬರುತ್ತೆ ಅಂತಂದರೆ ಬಿಟ್ವೀನ್ ಜೂನ್ 18th ಟು ಜೂನ್ 20th ಫೇಸ್ಡ್ ವೈಸ್ ಮ್ಯಾನರಲ್ಲಿ ನಿಮಗೆ ಅಪ್ಡೇಟ್ಗಳನ್ನ ಇವರು ರೋಲ್ ಔಟ್ ಮಾಡೋಕ್ಕೆ ಶುರು ಮಾಡ್ತಾರೆ ಹೇಗೆ ಅಪ್ಡೇಟ್ ಬರುತ್ತೆ ಅಂತಂದರೆ ನಿಮಗೆ ಓವರ್ ದಿ ಏರ್ ಅಪ್ಡೇಟ್ ಬರುತ್ತೆ ಇದರಲ್ಲಿ ಆಗಲೇ ಒಂದು ಎಂಬೆಡೆಡ್ ಸಿಮ್ ಇದೆ ಆ ಎಂಬೆಡೆಡ್ ಸಿಮ್ನಿಂದ ಇದಕ್ಕೆ ಸಾಫ್ಟ್ವೇರ್ ಅಪ್ಗ್ರೇಡ್ ಮಾಡೋಕ್ಕೆ ನಿಮಗೆ ಸಿಗುತ್ತೆ ಆಲ್ಸೋ ನಿಮಗೆ ಇಮೇಲ್ ನೋಟಿಫಿಕೇಶನ್ ಆ್ಯಂಡ್ SMS ನೋಟಿಫಿಕೇಶನ್ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ ಈ ಒಂದು ಓಲಾ ಮೂವ್ ಓಎಸ್ 2.0 ಅಪ್ಡೇಟ್ಗೆ ಸೊ ಇವಾಗ ಇದರ ಅಪ್ಡೇಟ್ಸ್ ಬಗ್ಗೆ ಮಾತಾಡೋಣ ಸ್ಟಾರ್ಟಿಂಗ್ ವಿತ್ ಎಂಟರ್ಟೈನ್ಮೆಂಟ್ ನಮಗೆಲ್ಲ ಎಂಟರ್ಟೈನ್ಮೆಂಟ್ ಸಖತ್ ಇಷ್ಟ ಇಂಡಿಯನ್ಸ್ಗೂ ಎಂಟರ್ಟೈನ್ಮೆಂಟ್ ಅಂದರೆ ಸಖತ್ ಇಷ್ಟ ಸೊ ಓಲಾ ಅವ್ರಿಗದು ಗೊತ್ತು ಇವಾಗ ಈ ಒಂದು ಸ್ಪೀಕರ್ ಏನು ನೋಡ್ತಾ ಇದ್ದೀರ ನೀವು ಇಲ್ಲಿ ಸಲಾಮ್ ರಾಕಿ ಬಾಯ್ ಅಂತ ಕೂಡ ಪ್ಲೇ ಮಾಡ್ಬೋದು ಯಾಕೆ ಅಂತಂದರೆ ನಿಮ್ಮ ಫೋನ್ನಿಂದ ಬ್ಲೂಟೂತ್ನಿಂದ ಪೇರ್ ಮಾಡಿಕೊಂಡು ನೀವು ಇದರಲ್ಲಿ ಇವಾಗ ಸಾಂಗ್ಸ್ ಪ್ಲೇ ಮಾಡ್ಬೋದು ಸೊ ಈ ಒಂದು ಫೀಚರು ಆ್ಯಕ್ಚುಲಿ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಬಟ್ ನಿಮಗೆ ಅಕಸ್ಮಾತ್ ನೀವು ಸಿಗ್ನಲ್ ಲೈಟಲ್ಲಿ ನಿಂತಿದ್ದಾಗ ಯಾರೋ ಒಬ್ಬರು ಈ ಸ್ಕೂಟರ್ನಿಂದ ಸಾಂಗ್ ಪ್ಲೇ ಮಾಡ್ತಾ ಇದ್ರೆ ನಿಮಗೆ ಇಷ್ಟ ಆಗುತ್ತಾ ಇಲ್ವಾ ಅಂತ ನನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಬಟ್ ಒಂದು ಫನ್ ಫೀಚರ್ ಇದು ಡೆಫಿನೆಟ್ಲಿ ನೀವು ಅಕಸ್ಮಾತ್ ಪಾರ್ಟಿ ಮಾಡ್ತಾ ಇರಬೇಕು ಅಂತಂದರೆ ಒಂದು 10 ಓಲಾ ಸ್ಕೂಟರ್ನ ನಿಲ್ಲಿಸಿ ಒಂದೇ ಸಮ ಸಾಂಗ್ ಪ್ಲೇ ಮಾಡ್ತಾ ಇತ್ತು ಅಂತಂದರೆ ಒಂದು ಬೂಮ್ ಬಾಕ್ಸ್ ಟೈಪ್ ಕೂಡ ನಿಮಗೆ ಕ್ರಿಯೇಟ್ ಆಗುತ್ತೆ ಸೊ ದಟ್ ಈಸ್ ದ ಮೇಜರ್ ಅಪ್ಡೇಟ್ ಇದರಲ್ಲಿ ನಿಮಗೆ ಇವಾಗ ಈ ಸ್ಪೀಕರ್ಸ್ ಏನಿದೆ ಅದು ಫಂಕ್ಷನಲ್ ಆಗಿದೆ ಬ್ಲೂಟೂತ್ನಿಂದ ನೀವು ಸಾಂಗ್ಸ್ಗಳನ್ನ ಪ್ಲೇ ಮಾಡ್ಬೋದು ಅಕಸ್ಮಾತ್ ನಿಮ್ಮ ಡಿವೈಸ್ ಪೇರ್ ಆಗಿದ್ರೆ ಆಲ್ರೆಡಿ ಸ್ಕೂಟರ್ನ ಸ್ವಿಚ್ ಆನ್ ಮಾಡಿದ ತಕ್ಷಣ ನಿಮಗೆ ಸಾಂಗ್ ಪ್ಲೇ ಆಗೋಕ್ಕೆ ಶುರು ಆಗುತ್ತೆ ಆ ಸಾಂಗ್ನ ನೀವು ಕಂಟ್ರೋಲ್ ಕೂಡ ಮಾಡ್ಬೋದು ಇಲ್ಲಿರೋ ಒಂದು ಸ್ವಿಚ್ ಗೇರ್ ಬಟನ್ ಏನಿದೆ ಅಲ್ಲಿಂದ ಕಂಟ್ರೋಲ್ ಮಾಡ್ಬೋದು ಆ್ಯಕ್ಚುಲಿ ಕೆಳಗಡೆ ಮೋಸ್ಟ್ ಏನು ಬಟನ್ ಇದೆ ಅದು ನಿಮಗೆ ಪ್ಲೇ ಬಟನ್ನು ಮತ್ತು ಇಲ್ಲಿ ಎರಡು ಏನು ಬಟನ್ ಇದೆ ಅದು ನಿಮಗೆ ವಾಲ್ಯೂಮ್ ಇನ್ಕ್ರೀಸ್ ಆ್ಯಂಡ್ ವಾಲ್ಯೂಮ್ ಡಿಕ್ರೀಸ್ ಬಟನ್ ಬಟ್ ಅದ್ರ ಜೊತೆಗೆ ಇದರಲ್ಲಿ ಇವಾಗ ಜಸ್ಟ್ ಸಾಂಗ್ ಫಂಕ್ಷನಾಲಿಟಿ ಮಾತ್ರನೇ ಕೊಟ್ಟಿರೋದು ಯಾವುದೇ ಥರದ ಕಾಲ್ಸ್ ಎಂಡ್ ಆಗಲಿ ಇಲ್ಲ ರಿಸೀವ್ ಮಾಡೋಕ್ಕಾಗಲಿ ಆಪ್ಷನ್ ಇಲ್ಲ ಮುಂದೆ ಅನ್ಲಾಕ್ ಮಾಡ್ತೀವಿ ಅಂತ ಓಲಾ ಅವರು ಹೇಳಿದ್ದಾರೆ ಮತ್ತೆ ಈ ಒಂದು ಆಡಿಯೋ ಸ್ಪೀಕರ್ನ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ ಇದರಲ್ಲಿ ಆ್ಯಕ್ಚುಲಿ ಟ್ರೆಬಲ್ ಏನಿದೆ ಅದು ಸ್ವಲ್ಪ ಜಾಸ್ತಿನೇ ಇದೆ ಬೇಸ್ ಏನಿದೆ ಅದು ಕಡಿಮೆ ಇದೆ ಯಾಕೆ ಅಂತಂದರೆ ಓಲಾ ಅವರು ಖಂಡಿತ ಇದ್ರ ಬಗ್ಗೆ ಯೋಚನೆ ಮಾಡಿನೇ ಇದು ಥರ ಒಂದು ಸೆಟಪ್ನ ಕೊಟ್ಟಿದ್ದಾರೆ ಇಲ್ಲ ಒಂದು ಟ್ಯೂನಿಂಗ್ನ ಕೊಟ್ಟಿದ್ದಾರೆ ಬಿಕಾಸ್ ಈ ಒಂದು ಸ್ಪೀಕರ್ನ ಯೂಸ್ ಮಾಡ್ತಾ ನಿಮ್ಮ ಸರೌಂಡಿಂಗ್ಸ್ಗಾಗಲಿ ಅಷ್ಟು ತೊಂದರೆ ಆಗಬಾರ್ದು ಅಂತಂದ್ಬಿಟ್ಟು ಅವರು ಆ ಥರ ಒಂದು ಫೀಚರ್ನ ಕೊಟ್ಟಿದ್ದಾರೆ ಆಲ್ಸೋ ನೀವು ಈ ಒಂದು ಆಲ್ಸೋ ಈ ಒಂದು ಸ್ಪೀಕರ್ ವಾಲ್ಯೂಮ್ ಬಗ್ಗೆ ಮಾತಾಡಬೇಕು ಅಂತಂದರೆ ನೀವು ಹೆಲ್ಮೆಟ್ ಹಾಕ್ಕೊಂಡು ಈ ಸ್ಕೂಟರ್ನ ಓಡಿಸ್ತಾ ಖಂಡಿತ ಆರಾಮಾಗಿ ಕೇಳಿಸ್ಕೊಳ್ಬೋದು ಬಟ್ ವಿ ರೆಕಮೆಂಡ್ ಸ್ವಲ್ಪ ವಾಲ್ಯೂಮ್ ಕಡಿಮೆ ಇಟ್ಕೊಳ್ಳೋದಕ್ಕೆ ಬಿಕಾಸ್ ನಿಮ್ಮ ಸರೌಂಡಿಂಗ್ಸ್ಗೆ ಯಾವ ಥರದ ತೊಂದರೆ ಆಗದೇ ಇರಲಿ ಅಂತ ನೆಕ್ಸ್ಟ್ ಇದರ ಕನ್ವೀನಿಯನ್ಸ್ಗೆ ಹೋಗೋಣ ಏನು ಕನ್ವೀನಿಯನ್ಸ್ ಅಂತಂದರೆ ಇದರಲ್ಲಿ ಇವಾಗ ನ್ಯಾವಿಗೇಷನ್ ಆನ್ಬೋರ್ಡ್ ಸಪೋರ್ಟ್ ಬಂದಿದೆ ಸೊ ಆನ್ಬೋರ್ಡ್ ನ್ಯಾವಿಗೇಷನ್ ಇದೆ ನಿಮ್ಮ ಫೋನ್ನಿಂದ ಪೇರ್ ಮಾಡಿಕೊಂಡು ನ್ಯಾವಿಗೇಷನ್ ಯೂಸ್ ಮಾಡೋ ಯಾವುದೇ ಅವಶ್ಯಕತೆ ಇಲ್ಲ ಇದರಲ್ಲೇ ನೀವು ಡ್ಯಾಶ್ಬೋರ್ಡ್ನಲ್ಲಿ ಹೋಗಿ ಲೆಫ್ಟ್ನ ಸ್ವೈಪ್ ಮಾಡ್ತು ಅಂದರೆ ನ್ಯಾವಿಗೇಷನ್ ಡಿಸ್ಪ್ಲೇ ನಿಮಗೆ ಸಿಗುತ್ತೆ ಅದನ್ನು ಯೂಸ್ ಮಾಡಿ ನೀವು ಡೆಸ್ಟಿನೇಷನ್ನ ಇನ್ಪುಟ್ ಮಾಡ್ತು ಅಂತಂದರೆ ನ್ಯಾವಿಗೇಷನ್ ಸ್ಟಾರ್ಟ್ ಮಾಡೋ ಆಪ್ಷನ್ ಸಿಗುತ್ತೆ ಈ ನ್ಯಾವಿಗೇಷನ್ ಸಿಸ್ಟಮ್ ಏನಿದೆ ಅದು ಮ್ಯಾಪ್ ಮೈ ಇಂಡಿಯಾ ಅಂತ ಒಂದು ಏನು ಕಂಪ್ನಿ ಇದೆ ಅದರಿಂದ ಅಲೋಕೇಟ್ ಮಾಡಿದ್ದಾರೆ ಸೊ ಅದರಿಂದ ಸರ್ವಿಸ್ ಕೊಡ್ತಾ ಇರೋದು ಆಲ್ಸೋ ನಿಮಗೆ ಆ ನ್ಯಾವಿಗೇಷನ್ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ ಇದರಲ್ಲಿ GPS ಡಿವೈಸ್ ಇದೆ ಮತ್ತು ನಾನಾಗಲೇ ಹೇಳ್ದಂಗೆ ಇದರಲ್ಲಿ ಈ ಎಂಬೆಡೆಡ್ ಸಿಮ್ ಇದೆ ಒಂದು ಸೊ ಅದೊಂದು ಜಿಯೋ ಕನೆಕ್ಷನ್ ಸೊ ಅದರಿಂದಾನು ಎರಡು ಪೇರ್ ಮಾಡಿಕೊಂಡು ನಿಮಗೆ ಈ ನ್ಯಾವಿಗೇಷನ್ ಸಪೋರ್ಟ್ ಇದರಲ್ಲಿ ಸಿಗುತ್ತೆ ಈ ನ್ಯಾವಿಗೇಷನ್ನ ನಾವು ಲೋ ನೆಟ್ವರ್ಕ್ ಏರಿಯಾ ಮತ್ತು ಒಳ್ಳೆ ರೇಂಜ್ ಇರೋ ನೆಟ್ವರ್ಕ್ ಏರಿಯಾನನ್ನು ಟೆಸ್ಟ್ ಮಾಡಿದ್ವಿ ತುಂಬ ಆ್ಯಕ್ಯುರೇಟಾಗಿ ವರ್ಕ್ ಆಯಿತು ಆಲ್ಸೋ ಮ್ಯಾಪ್ ಮೈ ಇಂಡಿಯಾ ಕಂಟಿನ್ಯೂಸ್ ಆಗಿ ಅವರ ಒಂದು ಮ್ಯಾಪ್ಸ್ನ ಅಪ್ಗ್ರೇಡ್ ಮಾಡ್ತಾ ಇರ್ತಾರೆ ಸೊ ಡೆಫಿನೆಟ್ಲಿ ನಿಮಗೆ ಅದು ಒಂದು ಅಪ್ಗ್ರೇಡ್ ಬರ್ತಾನೆ ಇರುತ್ತೆ ಬಟ್ ಗೂಗಲ್ ಮ್ಯಾಪ್ಸ್ ಕೊಟ್ಟಿದ್ರೆ ಚೆನ್ನಾಗಿರೋದು ಅಂತ ನನಗೆ ಅಭಿಪ್ರಾಯ ಇತ್ತು ನಿಮಗೆ ಏನು ಅನಿಸ್ತು ಅಂತಂದ್ಬಿಟ್ಟು ನಿಮ್ಮ ಹತ್ರ ಓಲಾ ಸ್ಕೂಟರ್ ಇದ್ದರೆ ಅದನ್ನು ಟೆಸ್ಟ್ ಮಾಡಿ
ಖಂಡಿತ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಇವಾಗ ಥರ್ಡ್ ಅಪ್ಡೇಟ್, ಅದು ರೈಡಬಿಲಿಟಿ, ಅದ್ರ ಬಗ್ಗೆ ಮಾತಾಡೋಣ. ಸೊ ರೈಡಬಿಲಿಟಿ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನಿಮಗೆ ಇದರಲ್ಲಿ ಎರಡು ಅಪ್ಡೇಟ್ ಇದೆ. ಒಂದು, ಇವಾಗ ನಿಮಗೆ ಆಗಲೇ ಗೊತ್ತಿರೋಂಗೆ ಓಲಾ ಸ್ಕೂಟರ್ ಅಲ್ಲಿ ಮೂರು ಮೋಡ್ ಇತ್ತು, ನಾರ್ಮಲ್, ಸ್ಪೋರ್ಟ್ ಅಂಡ್ ಹೈಪರ್. ಇವಾಗ ಈಕೋ ಮೋಡ್ ಅನ್ನೋದನ್ನ ಅನ್ಲಾಕ್ ಮಾಡಿದ್ದಾರೆ ಇದರಲ್ಲಿ. ಅದು ಹೇಗೆ ನೀವು ಆಕ್ಸೆಸ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ರೈಡ್ ಮೋಡ್ ಬಟನ್ ಏನಿದೆ ಅದನ್ನ ನೀವು ಲಾಂಗ್ ಪ್ರೆಸ್ ಮಾಡಿದಾಗ ಈಕೋ ಮೋಡ್ ಆಕ್ಟಿವೇಟ್ ಆಗುತ್ತೆ. ಅದ್ರ ಜೊತೆಗೇನೆ ನಿಮಗೆ ಇಲ್ಲಿ ರಿಯಲ್ ಟೈಮ್ ರೇಂಜ್ ಏನು ಸಿಗುತ್ತೆ ಅದು ಕೂಡ ಈಕೋ ಮೋಡ್ ಅಲ್ಲಿ ಎಷ್ಟು ಓಡಿಸ್ಬೋದು ಅಂತ ಕೂಡ ಅಪ್ಡೇಟ್ ಆಗುತ್ತೆ. ಸೊ ಬೇಸಿಕ್ಲಿ ನಿಮಗೆ ಇದರಲ್ಲಿ 180 ಕಿಲೋಮೀಟರ್ ಫುಲ್ ಚಾರ್ಜ್ ರೇಂಜ್ ಏನಿದೆ ಅದನ್ನ ಆ ಈಕೋ ಮೋಡ್ ಅಲ್ಲಿ ಖಂಡಿತ ನೀವು ಅಚೀವ್ ಮಾಡಬಹುದು ಇನ್ ನಾನ್ ಐಡಿಯಲ್ ಕಂಡೀಷನ್ಸ್. ಸೊ ಆ ಒಂದು ಈಕೋ ಮೋಡ್ ನ ಜೊತೆಗೆ ನಿಮಗೆ ಹಲವಾರು ರೆಸ್ಟ್ರಿಕ್ಷನ್ಸ್ ಕೂಡ ಇದೆ. ಮೇನ್ಲಿ ಏನು ಅಂತಂದ್ರೆ ಇದರ ಟಾಪ್ ಸ್ಪೀಡ್ ಏನಿದೆ ಈಕೋ ಮೋಡ್ ಅಲ್ಲಿ ನಿಮಗೆ ಬರೇ 45 ಕಿಲೋಮೀಟರ್ ಪರ್ ಅವರ್ ಮಾತ್ರ. ಆಲ್ಸೋ ನಿಮಗೆ ಆಕ್ಸಿಲರೇಷನ್ ಏನಿದೆ ಅದು ಸ್ವಲ್ಪ ಡಿಲೇಡ್ ಆಗಿರುತ್ತೆ, ತುಂಬಾ ಡಿಲೇಡ್ ಆಗಿರಲ್ಲ, ಸ್ವಲ್ಪ ಡಿಲೇಡ್ ಆಗಿರುತ್ತೆ. ಇದೇನಕ್ಕೆ ಅಂತಂದ್ರೆ ನಿಮ್ಮ ರೇಂಜ್ ಏನಿದೆ ಅದನ್ನ ಸ್ವಲ್ಪ ಇಂಪ್ರೂವ್ ಮಾಡೋದಕ್ಕೆ ಈ ಒಂದು ಫೀಚರ್ ಕೂಡ ಆಡ್ ಮಾಡಿದ್ದಾರೆ ಅವರು. ಸೊ ಇದು ಒಂದು ಈಕೋ ಮೋಡ್ ಬಗ್ಗೆ ಆಯ್ತು ಅಂತಂದ್ರೆ ಇನ್ನೊಂದು ರೈಡಬಿಲಿಟಿ ಅಪ್ಡೇಟ್ ಏನು ಅಂತಂದ್ರೆ ಇದರಲ್ಲಿ ಇವಾಗ ಬರೋ ಒಂದು ಕ್ರೂಸ್ ಕಂಟ್ರೋಲ್. ನಿಮ್ ಕ್ರೂಸ್ ಕಂಟ್ರೋಲ್ ಫಂಕ್ಷನಾಲಿಟಿನ ಇವಾಗ ಅದ್ರಲ್ಲಿ ಅನ್ಲಾಕ್ ಮಾಡಿದ್ದಾರೆ. ಸೊ ಬೇಸಿಕ್ಲಿ ನೀವು ಯಾವ್ದೋ ಒಂದು ಸ್ಪೀಡ್ ಹೋಗ್ತಾ ಇತ್ತು ಅಂತಂದ್ರೆ ಇಲ್ಲಿರೋ ಒಂದು ಕ್ರೂಸ್ ಕಂಟ್ರೋಲ್ ಬಟನ್, ಇಲ್ಲ ರಿವರ್ಸ್ ಬಟನ್ ಏನಿದೆ ಅದನ್ನ ಪ್ರೆಸ್ ಮಾಡಿ ನೀವು ಕ್ರೂಸ್ ಕಂಟ್ರೋಲ್ನ ಆಕ್ಟಿವೇಟ್ ಮಾಡಬಹುದು. ಆಲ್ಸೋ ಈ ಒಂದು ಕ್ರೂಸ್ ಕಂಟ್ರೋಲ್ ಯಾವಾಗ ಆಕ್ಟಿವೇಟ್ ಆಗೋದು ಅಂತಂದ್ರೆ ನಿಮಗೆ ಬಿಟ್ವೀನ್ 20 ಕಿಲೋಮೀಟರ್ ಪರ್ ಅವರ್ ಮತ್ತೆ 80 ಕಿಲೋಮೀಟರ್ ಪರ್ ಅವರ್ ಈ ಸ್ಪೀಡ್ ಅಲ್ಲಿ ಇದ್ರೆ ಮಾತ್ರ ನೀವು ಕ್ರೂಸ್ ಕಂಟ್ರೋಲ್ ನಿಮಗೆ ಆಕ್ಟಿವೇಟ್ ಆಗೋದು, ಇಲ್ಲ ಅಂತಂದ್ರೆ ಆಕ್ಟಿವೇಟ್ ಆಗಲ್ಲ. ಆಲ್ಸೋ ನೆಕ್ಸ್ಟ್ ಈ ಒಂದು ಕ್ರೂಸ್ ಕಂಟ್ರೋಲ್ ಫೀಚರ್ ಹೇಗೆ ಡಿಆಕ್ಟಿವೇಟ್ ಆಗುತ್ತೆ ಅಂತಂದ್ರೆ ಒಂದ ನೀವು ಬ್ರೇಕ್ ಪ್ರೆಸ್ ಮಾಡಿದ್ರೆ ಡಿಆಕ್ಟಿವೇಟ್ ಆಗುತ್ತೆ, ಇಲ್ಲ ಅಂತಂದ್ರೆ ಥ್ರೋಟಲ್ ನ ನೀವು ಇನ್ಕ್ರೀಸ್ ಮಾಡ್ತು ಅಂತಂದ್ರೆ ಕ್ರೂಸ್ ಕಂಟ್ರೋಲ್ ಕಟ್ ಆಫ್ ಆಗುತ್ತೆ. ಸೊ ಇದು ಒಂದು ಕ್ರೂಸ್ ಕಂಟ್ರೋಲ್ ಬಗ್ಗೆ ಆಯ್ತು. ನೆಕ್ಸ್ಟ್ ಇನ್ನೊಂದು ಫೈನಲ್ ಅಪ್ಡೇಟ್ ಬಗ್ಗೆ ಹೋಗೋಣ, ಅದು ಇದರ ಒಂದು ಮೊಬೈಲ್ ಅಪ್ಲಿಕೇಶನ್. ಸೊ ಬ್ಯಾಕ್ ಟು ಕನ್ವೀನಿಯನ್ಸ್, ಎಸ್ ನಿಮಗೆ ಕನ್ವೀನಿಯನ್ಸ್ ಫೀಚರ್ ನ ಎನ್ಹಾನ್ಸ್ ಮಾಡ್ತಾ ಇದರಲ್ಲಿ ನಿಮಗೆ ಒಂದು ಓಲಾ ಎಲೆಕ್ಟ್ರಿಕ್ ಆ್ಯಪ್ ಏನಿದೆ ಅದು ಕೂಡ ಲೈವ್ ಹೋಗುತ್ತೆ ಈ MOVOS 2.0 ಜೊತೆ. ಸೊ ಆ ಒಂದು ಆ್ಯಪ್ ಅಲ್ಲಿ ನಿಮಗೆ ಹಲವಾರು ರೀತಿ ಕನ್ವೀನಿಯನ್ಸ್ ಫ್ಯಾಕ್ಟರ್ ಸಿಗುತ್ತೆ. ಸ್ಕೂಟರ್ನ ನೀವು ರಿಮೋಟ್ ಆಗಿ ಲಾಕ್ ಅನ್ಲಾಕ್ ಮಾಡ್ಬೋದು. ಆಲ್ಸೋ ನಿಮಗೆ ಬೂಟ್ನ ಅನ್ಲಾಕ್ ಮಾಡಿ ಲಾಕ್ ಮಾಡ್ಬೋದು ಅಕಸ್ಮಾತ್ ಏನೋ ವಸ್ತು ತೊಗೊಂಡ್ಬೇಕು ಅಂತಿದ್ರೆ. ಅಗೇನ್ ಆ ಒಂದು ಆ್ಯಪ್ ಕೂಡ ನಿಮಗೆ ಇನ್ನೂ ಅಪ್ಡೇಟ್ ಆಗುತ್ತೆ, ಬಟ್ ಫಸ್ಟ್ ಸ್ಟೇಜ್ಗೆ ಇವೆಲ್ಲ ಫೀಚರ್ಸ್ಗಳು ನಿಮಗೆ ಅನ್ಲಾಕ್ ಆಗಿದೆ ಆ ಒಂದು ಅಪ್ಲಿಕೇಶನ್ನಲ್ಲಿ. ಸೊ ಇದೆಲ್ಲನೂ ಒಂದು ಓಲಾ ಎಲೆಕ್ಟ್ರಿಕ್ ಅವರು ಕೊಟ್ಟಿರೋ MOVOS 2.0 ಸಿಗೋ ಅಪ್ಡೇಟ್ಸ್. ಅಗೇನ್ ನಾನು ಹೇಳ್ದಂಗೆ ಇದು ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಮತ್ತು ನ್ಯೂ ಕಸ್ಟಮರ್ಸ್ ಇಬ್ಬರಿಗೂ ಸಿಗುತ್ತೆ. ಆಲ್ಸೋ ಇದರಲ್ಲಿ ಯಾವುದೇ ಥರದ ಹಾರ್ಡ್ವೇರ್ ಚೇಂಜಸ್ ಇಲ್ಲ, ಎಲ್ಲ ಸಾಫ್ಟ್ವೇರ್ ಚೇಂಜಸ್ನಿಂದ ಇದರಲ್ಲಿ ಕೊಟ್ಟಿರೋ ಒಂದು ಹಾರ್ಡ್ವೇರ್ಗೆ ಫಂಕ್ಷನಾಲಿಟಿನ ಅನ್ಲಾಕ್ ಮಾಡಿದ್ದಾರೆ. ಸೊ ನೀವು ಯಾವುದೇ ಥರದ ಹಾರ್ಡ್ವೇರ್ ಅಪ್ಡೇಟ್ಸ್ ಇಲ್ಲಿ ಬೇಕಾಗಿಲ್ಲ, ಜಸ್ಟ್ ಸಾಫ್ಟ್ವೇರ್ ಅಪ್ಡೇಟ್ ಮಾತ್ರನೇ ನಿಮಗೆ ಇದರಲ್ಲಿ ಸಿಗೋದು. ಆ್ಯಂಡ್ ಅದನ್ನು ಕೂಡ ನೀವು ಓವರ್ ದಿ ಇಯರ್ ಅಪ್ಡೇಟ್ ಮಾಡಿಕೊಂಡು ಆ ಫಂಕ್ಷನಾಲಿಟೀಸ್ನೆಲ್ಲ ಅನ್ಲಾಕ್ ಮಾಡ್ಬೋದು. ಅದ್ರ ಜೊತೆಗೆ ನಾನು ಆಗಲೇ ಹೇಳಿದಂಗೆ ಮೆಕ್ಯಾನಿಕಲಲ್ಲಿ ಯಾವುದೇ ಥರದ ಚೇಂಜಸ್ ಇಲ್ಲ, ನಿಮಗೆ ಸೇಮ್ 180 ಕಿಲೋಮೀಟರ್ ಫುಲ್ ರೇಂಜ್ ಏನಿದೆ ಅದು ಸಿಗುತ್ತೆ. ಆಲ್ಸೋ ನಿಮಗೆ ಚಾರ್ಜ್ ಟೈಮ್ ಕೂಡ ಏನು ಚೇಂಜ್ ಆಗಿಲ್ಲ, 18 ಮಿನಿಟ್ಸಲ್ಲಿ 75 ಕಿಲೋಮೀಟರ್ ಚಾರ್ಜ್ ಸಿಗುತ್ತೆ, ದಟ್ ಇಸ್ ಫಾಸ್ಟ್ ಚಾರ್ಜಿಂಗ್. ಅಕಸ್ಮಾತ್ ನೀವು ಆನ್ಬೋರ್ಡ್ ಚಾರ್ಜರ್ ಏನಿದೆ ಇದು 750 ವಾಟ್ ಚಾರ್ಜರ್ ಅದನ್ನು ಯೂಸ್ ಮಾಡ್ತು ಅಂತಂದ್ರೆ ಅರೌಂಡ್ 7 ಅವರ್ಸಲ್ಲಿ ನಿಮಗೆ 0 to 100% ಚಾರ್ಜ್ ಇದರಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ಇದೆಲ್ಲ ಒಂದು ಫೀಚರ್ಸ್ಗಳು ಏನಿದೆ ಅದು ಚೇಂಜ್ ಆಗಿಲ್ಲ. ನಾವಾಗಲೇ ಈ ಸ್ಕೂಟರ್ನ ಫುಲ್ ಆಗಿ ರಿವ್ಯೂ ಮಾಡಿದ್ದೀವಿ. ಅಕಸ್ಮಾತ್ ನೀವು ರಿವ್ಯೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ, ಇಲ್ಲಾಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಪಾಪ್ ಔಟ್ ಕಾರ್ಡ್ ಹಾಕಿರ್ತೀವಿ, ಅಲ್ಲಿಗೆ ಹೋಗಿ ನೀವು ಫುಲ್ ರಿವ್ಯೂನ ನೋಡ್ಬೋದು. ಸೊ ನಿಮಗೆಲ್ಲ ಗೊತ್ತಿರೋಂಗೆ ಓಲಾ ಎಲೆಕ್ಟ್ರಿಕ್ ಸ್ಕೂಟರ್ಗೆ ಬಹಳಷ್ಟು ಮಿಕ್ಸ್ಡ್ ರಿಯಾಕ್ಷನ್ ಬಂದಿದೆ. ಬಟ್ ಸ್ಟಿಲ್ ಓಲಾ ಅವರು ಈ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ಗೆ ಬಹಳಷ್ಟು ಅಪ್ಡೇಟ್ಗಳನ್ನ ಕೊಟ್ಟು ಇವಾಗ ಸೆವ್ರಲ್ ಫೀಚರ್ಸ್ನ ಅನ್ಲಾಕ್ ಮಾಡಿದ್ದಾರೆ ವಿತ್ ಸಾಫ್ಟ್ವೇರ್ ಅಪ್ಡೇಟ್. ಈ ಒಂದು ಸಾಫ್ಟ್ವೇರ್ ಅಪ್ಡೇಟ್ನಿಂದ ಏನೆಲ್ಲ ಫೀಚರ್ಸ್ ನಿಮಗೆ ಅನ್ಲಾಕ್ ಆಗಿದೆ ಅದ್ರ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕನ್ನಡ ರೆಸ್ಪೆಕ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ದಿಸ್ ಇಸ್ ಭಾರದ್ವಾಜ್ ಸೈನಿಂಗ್ ಆಫ್. ಸ್ಟೇ ಸೇಫ್ ಆ್ಯಂಡ್ ಗೆಟ್ ಎಲೆಕ್ಟ್ರಿಫೈಡ್.